ನಾನು ಡಿಐಜಿ ಆಗಿದ್ದಾಗ ಆಗ ನಮ್ಮ ಸಹೋದ್ಯೋಗಿಯಾದಂತಹ ಶ್ರೀ ಹರಿಕೃಷ್ಣ ಮತ್ತು ಅವರ ಐದು ಜನರ ಸಿಬ್ಬಂದಿ ಅವರನ್ನು ಒಂದು ವೀರಪ್ಪನ ತಂಡದವರು ಬರ್ಬರವಾಗಿ 14ನೇ ಆಗಸ್ಟ್ 1992ಕ್ಕೆ ಮೀನಿನ ಹತ್ತಿರ ಬರ್ಬರವಾಗಿ ಹತ್ಯೆ ಮಾಡಿ ಅವರಿಂದಲ್ಲಿದ್ದಂಥ ಬಂದೂಕು ಇತ್ಯಾದಿಗಳನ್ನೆಲ್ಲ ತೆಗೆದುಕೊಂಡು ಹೋಗಿದ್ದರು. ಅದಾದ ಮೇಲೆ ನಮ್ಮ ವೀರಪ್ಪನ ವಿರುದ್ಧ ಕಾರ್ಯಾಚರಣೆ ಪಡೆಗೆ ಒಬ್ಬ ಮುಖ್ಯಸ್ಥರು ಅಂತಕ್ಕಂಥವರು ಇಲ್ಲದಂತೆ ಆಗಿಬಿಟ್ಟಿತ್ತು. ಆಗ ಬರೀ ಡಿ ಐ ಜಿ ದಕ್ಷಿಣ ವಲಯದವ್ರಿಗೆ ಹೆಚ್ಚಿನ ಒಂದು ಚಾರ್ಜ್ ಕೊಟ್ಟು ಹಾಗೆ ಇಟ್ಟಿದ್ದರು. ಆವಾಗ ಹಲವಾರು ಜನ ಐ ಜಿ ಲೆವೆಲ್ ಹುದ್ದೆ ಆದ್ದರಿಂದ ಹಲವಾರು ಜನ ಪೊಲೀಸ್ ಐ ಜಿ ಲೆವೆಲ್ ಅಧಿಕಾರಿಗಳನ್ನು ಸರ್ಕಾರದವರು ಕರೆಸಿ ಕೇಳಿದ್ರು. ಸಹಿತ ಅವರು ಬೇರೆ ಬೇರೆ ಕಾರಣಗಳಿಗಾಗಿ ನಾವು ಹೋಗ್ಲಿಕ್ಕಾಗೋದಿಲ್ಲ ಅಂತ ಲಿಖಿತವಾಗಿ ಮತ್ತು ಮೌಖಿಕವಾಗಿ ಮನವಿ ಮಾಡಿದ್ರು. ಅಂಥ ಪರಿಸ್ಥಿತಿಯಲ್ಲಿ ನನ್ನನ್ನು ಆಗಿನ ಗೃಹ ಕಾರ್ಯದರ್ಶಿಗಳಾದಂಥ ಶ್ರೀ ಎನ್ ಎ ಮುತ್ತನವರು, ಮುಖ್ಯ ಕಾರ್ಯದರ್ಶಿಗಳಾದಂಥ ಶ್ರೀ ಜೆ ಸಿ ಲೀನವರು ಮತ್ತು ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ವೀರಪ್ಪ ಮೊಯ್ಲಿಯವರು ನನ್ನನ್ನು ಕರೆಸಿ ನಿಮ್ಮನ್ನು ನಾವು ಈ ಕೆಲಸಕ್ಕೆ ನಿಯುಕ್ತ ಮಾಡಬೇಕಂತ ಮಾಡಿದ್ದೀರಿ, ನೀವು ಒಪ್ತೀರಾ ಅಂತ ಕೇಳಿದರು. ಆವಾಗ ನಾನು ಸಂತೋಷದಿಂದ ಒಪ್ಪಿ ಅವರಿಗೆ ನಾನು ಹೋಗ್ತೀನಿ, ನಾನು ಶಕ್ತಿ ಮೀರಿ ಕೆಲಸ ಮಾಡ್ತೀನಿ ಅಂಥೇಳಿ ನಾನು ಹೇಳಿದ ಮೇಲೆ ಅವರು ಆದೇಶ ಕೊಟ್ಟರು. ಮೊಟ್ಟ ಮೊದಲು ರಾಜ್ಯಾದ್ಯಂತ ಇರತಕ್ಕಂಥ ಪೊಲೀಸ್ ಸಭೆಯಲ್ಲಿ ನಾನು ಯೋಗ್ಯ ಅಧಿಕಾರಿಗಳನ್ನು ಆಯ್ಕೆ ಮಾಡಿ ಅವರನ್ನು ನಾನು ಕಾರ್ಯಾಚರಣೆ ಪಡೆಗೆ ಕರೆಸಿಕೊಂಡೆ ಮತ್ತು ತನಿಖೆ, ಮಾಹಿತಿ ಸಂಗ್ರಹ, ಕಾರ್ಯಾಚರಣೆ, ಆಡಳಿತ ಈ ರೀತಿ ನಾಲ್ಕು ವಿಭಾಗಗಳನ್ನು ಮಾಡಿ ಕಾರ್ಯಾಚರಣೆ ಪಡೆಯನ್ನು ಸಂಘಟಿಸಿ ವ್ಯವಸ್ಥಿತವಾಗಿ ನಾವು ಕಾರ್ಯವನ್ನು ಪ್ರಾರಂಭಿಸಿದ್ವಿ. ಅದಕ್ಕೆ ನಾವು ಕಾರ್ಯ ಪ್ರಾರಂಭಿಸಿದಾಗ ವೀರಪ್ಪನ ತಂಡದಲ್ಲಿ ಯಾರಿದ್ದಾರೆ, ಯಾವ ಕಾರಣಕ್ಕಿದ್ದಾರೆ, ಅವ್ರ ಹೆಸರೇನು ಮತ್ತು ಅವ್ರ ಕಡೆ ಏನಾಗಿದೆ ಇದೆ ಮತ್ತು ಅವರು ಎಷ್ಟರ ಮಟ್ಟಿಗೆ ವೀರಪ್ಪನಿಗೆ ನಿಷ್ಠರಾಗಿದ್ದಾರೆ ಅಂತಕ್ಕಂಥ ಯಾವುದೇ ಒಂದು ಮಾಹಿತಿ ಇರಲಿಲ್ಲ. ನಾವು ಎಲ್ಲ ಮಾಹಿತಿಯನ್ನು ಸಂಗ್ರಹಿಸಿದ್ವಿ. ನಾನು ಆ ಪರಿಸರ ಮತ್ತು ಆ ಪ್ರದೇಶದ ಒಂದು ಅಭ್ಯಾಸ ಮಾಡಲಾಗಿ ಜನರ ಸಹಕಾರ ಇಲ್ಲದೆ ಇದು ಸಾಧ್ಯ ಆಗೋದಿಲ್ಲ ಅಂತಕ್ಕಂಥದ್ದು ನನಗೆ ಮನವರಿಕೆ ಆಯಿತು. ಆದ್ದರಿಂದ ನಾನು ಆ ಪ್ರದೇಶದ ಹಳ್ಳಿ ಹಳ್ಳಿಗೆ ಹೋಗಿ ಸಾರ್ವಜನಿಕರನ್ನು ಭೇಟಿ ಮಾಡಿ ಯಾವ ಕಾರಣಗಳಿಂದ ನೀವು ಈ ರೀತಿ ಅಪರಾಧ ಚಟುವಟಿಕೆಗಳಿಗೆ, ಭಯೋತ್ಪಾದಕ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಕೊಡಬಾರ್ದು, ಸರ್ಕಾರದೊಂದಿಗೆ ನೀವು ಯಾಕೆ ಸಹಕಾರ ಕೊಡಬೇಕು ಅಂತಕ್ಕಂಥ ಒಂದು ಮನವರಿಕೆಯನ್ನು ಮಾಡಿದ್ವಿ ಮತ್ತು ಅವರ ಕಷ್ಟ ಸುಖಗಳಿಗೆ ನಾವು ಸ್ಪಂದಿಸಿ ಅವರ ಒಲವು ವಿಶ್ವಾಸವನ್ನು ನಾವು ಸಂಪಾದಿಸಿಕೊಂಡಿದ್ವಿ. ಅದಾದ ಮೇಲೆ ವ್ಯವಸ್ಥಿತವಾಗಿ ನಾವು ಕಾರ್ಯಾಚರಣೆಯನ್ನು ನಡೆಸಿ 150 ಜನ ಇದ್ದಂಥ ವೀರಪ್ಪನ ತಂಡವನ್ನು ನಾವು 3 ವರ್ಷಗಳ ಅವಧಿಯಲ್ಲಿ 5ಕ್ಕೆ ಇಳಿಸಿದ್ವಿ ಮತ್ತು ಅದೇ ವೀರಪ್ಪನ ತಂಡದಿಂದ ಸುಮಾರು 150 ಬಂದೂಕುಗಳನ್ನು, ಸುಮಾರು 6 ಟನ್ ಸ್ಫೋಟಕ ವಸ್ತುಗಳನ್ನು ನಾವು ವಶಪಡಿಸಿಕೊಂಡಿದ್ದೀವಿ ಮತ್ತು ವೀರಪ್ಪನ ತಂಡದ ವಿರುದ್ಧ ದಾಖಲಾದಂಥ ಸುಮಾರು 54 ಪ್ರಕರಣಗಳನ್ನು ನಮ್ಮ ಕಡೆಗೆ ತೆಗೆದುಕೊಂಡು ಎಲ್ಲ ಪ್ರಕರಣಗಳನ್ನು ನಾವು ತನಿಖೆ ಮಾಡಿ ಅದರಲ್ಲಿ ಅಪರಾಧಿಗಳನ್ನು ಗುರುತಿಸಿ ದೋಷಾರೋಪಣೆ ಪತ್ರಗಳನ್ನು ನಾವು ನ್ಯಾಯಾಲಯಕ್ಕೆ ಸಲ್ಲಿಸಿ ಅವರಿಗೆ ಕಾನೂನು ಕ್ರಮಕ್ಕೆ ಒಳಪಡಿಸತಕ್ಕಂಥ ಕ್ರಮ ಕೈಗೊಂಡಿದ್ದೀವಿ. ಈ ಒಂದು ಕಾರ್ಯಾಚರಣೆಯಲ್ಲಿ ತಂಡದ ನಾಯಕನಾದಂಥ ನನಗೆ 160 ಲಕ್ಷ ರೂಪಾಯಿಗಳ ಒಂದು ಬಹುಮಾನ ಬಂತು. ಈ 1 ಕೋಟಿ 60 ಲಕ್ಷ ರೂಪಾಯಿಯಲ್ಲಿ ನಾನು 25 ಲಕ್ಷ ರೂಪಾಯಿಗಳನ್ನು ನಾನು ಇಟ್ಕೊಂಡು ಉಳಿದ ಎಲ್ಲ ಹಣವನ್ನು ನಾನು ಕಾರ್ಯಾಚರಣೆ ಪಡೆಗೆ ಸಂಬಂಧಪಟ್ಟಂತಹ ಮತ್ತು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತಹ ಧರ್ಮ ಕಾರ್ಯಗಳಿಗೆ ದಾನ ಕೊಟ್ಟೆ. ಅದರಿಂದ ನನಗೆ ಬಹಳ ಹೆಚ್ಚಿನ ಸಂತೋಷ ಉಂಟಾಗಿದೆ. ವೀರಪ್ಪನ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಹಲವಾರು ತಪ್ಪುಗಳು ನಮ್ಮ ಕಡೆಯಿಂದನೂ ಆಗಿದೆ ಅಂತಕ್ಕಂಥದ್ದನ್ನು ನಾವು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಬೇಕು. ಉದಾಹರಣೆಗೆ ಹೇಳಬೇಕಂದ್ರೆ ಸೆಪ್ಟೆಂಬರ್ ತಿಂಗಳ ಮಧ್ಯಭಾಗದಲ್ಲಿ ನಮಗೊಂದು ಮಾಹಿತಿ ಬಂತು. ಏನು ನಚ್ಚಿ ಬಳಿ ಅಂತಕ್ಕಂಥ ಸ್ಥಳದಲ್ಲಿ ವೀರಪ್ಪನ ಗ್ಯಾಂಗ್ ಇದೆ ಅಂತಕ್ಕಂಥದ್ದು. ನಾವು ಎಲ್ಲ ಟೋಪೋಶೀಟ್ಗಳನ್ನು, ಮ್ಯಾಪ್ಗಳನ್ನು ಎಲ್ಲ ಇದ್ರು ಮಾಡಿದರೂ ಸಹಿತ ಅದು ನಚ್ಚಿ ಬಳಿ ಎಲ್ಲಿದೆ ಅನ್ನೋದು ನಮಗೆ ಸಿಗಲಿಲ್ಲ. ಸಾಕಷ್ಟು ಕಡೆ ನಾವು ವಿಚಾರ ಮಾಡಿದರೂ ಸಹಿತ ಎಲ್ಲೂ ಸಿಗಲಿಲ್ಲ. ಆದರೆ ನಾವು ಎಷ್ಟೋ ಟೀ ಪ್ಲಾಂಟೇಷನ್ಗಳಿಗೆ ಹೋಗಿ ಎಲ್ಲೆಲ್ಲಿ ಹೋಗಿ ಎಲ್ಲ ಕಡೆ ವಿಚಾರಣೆ ಮಾಡ್ಕೊಂಡು ಬಂದಿದ್ವಿ. ಆದರೆ ಅದು ಅಲ್ಲಿ ಅಂತಕ್ಕಂಥದ್ದು ನಮಗೆ ಪತ್ತೆ ಆಗಲಿಲ್ಲ. ಅದು ಪತ್ತೆ ಆಗುವಷ್ಟರಲ್ಲಿ ಅದು ಆಮೇಲೆ ನಮಗೆ ಪತ್ತೆಯಾಗಿ ಗೊತ್ತಾಯಿತು ಅದು ಮುಂಚಿಬೋಳಿ ಅಂತಕ್ಕಂಥ ಒಂದು ಪ್ರದೇಶ. ಅದು ಸ್ಥಳೀಯ ಒಂದು ಇದರಲ್ಲಿ ನಚ್ಚಿಬೋಳಿ ಅಂತ ಹೇಳ್ತಾ ಇದ್ದಾರೆ ಅಂತ ಅರ್ಥ ಆಯಿತು. ಬಟ್ ನಮಗೆ ಗುರುತಾಗುವಷ್ಟರಲ್ಲಿ ವೀರಪ್ಪನ ಗ್ಯಾಂಗು ಆ ಸ್ಥಳದಿಂದ ಮುಂದಿನ ಸ್ಥಳಕ್ಕೆ ಹೊರಟುಬಿಟ್ಟಿತ್ತು. ಹಾಗಾಗಿ ನಮಗೆ ಭಾಳ ಖಚಿತವಾದಂಥ ಒಂದು ಮಾಹಿತಿ ಬಂದದ್ದು. ನಾವು ಅದನ್ನು ಸದುಪಯೋಗ ಮಾಡಿಕೊಳ್ಳಾರದೆ ಹೋದ್ವಿ. ಇದು ಭಾಷೆಯ ಕಾರಣದಿಂದ ಯಾವ ರೀತಿ ನಮಗೆ ತೊಂದರೆ ಆಗ್ತದೆ ಅಂತಕ್ಕಂಥದ್ದು ಗ್ರೌಂಡ್ ಲೆವೆಲ್ದಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಇನ್ನೊಂದು ಸಲ ನಾವು ಬೇಲಂಬಟ್ಟಿ ಬ್ಲಾಕ್ 2ದಲ್ಲಿ ನಾವೊಂದು ಕಾರ್ಯಾಚರಣೆಗೆ ಹೋದಾಗ ಒಂದು ಗುಹೆಯಲ್ಲಿ ಇರ್ತಾರೆ, ಅಲ್ಲೇ ಅವಿತ್ಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದರು. ನಾವು ಆ ಗುಹೆಯೊಳಗೆ ಒಬ್ಬೊಬ್ಬರಾಗಿ ಹೋದ್ವಿ.
ಬಟ್ ನಾವು ಮೂರು ಜನ ಒಳಗಡೆ ಹೋಗೋದ್ರಲ್ಲಿ ಒಳಗಡೆಯಿಂದ ಸುಮಾರು ಒಂದು 6 ಅಡಿ ಎತ್ತರದ ಒಂದು ಹನಿ ಚಗ್ಗನೆ ಜಿಗಿದು ಹೊರಗಡೆ ಓಡಿ ಹೋಯಿತು. ಅವಾಗ ನಮ್ಮೂರೆಲ್ಲ ನಾವೆಲ್ಲ ಪೂರ್ತಿ ಮೂರ್ಛೆ ಹೋಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಬಂತು. ಅಲ್ಲಿ ಗ್ಯಾಂಗ್ ಇರಲಿಲ್ಲ, ಅದು ಹುಲಿ ಇದ್ದಂಥ ಒಂದು ಗುಹೆ ಆಗಿತ್ತು. ಅದಾದಮೇಲೆ 17 ಜನವರಿ 1994 ವೀರಪ್ಪನ ಒಂದು ಪ್ರದೇಶ ಚಂಗಡಿ ಹಿಲ್ಸಲ್ಲಿ ಇದಾನಂತ ನಮಗೆ ಖಚಿತವಾದಂಥ ಮಾಹಿತಿ ಬಂತು. ನಾವು ರಾತ್ರಿ ಎಲ್ಲ ಹೊಂಚಾಕೊಂಡು ಕೂತು ನನಗೆ ಕಾರ್ಯಾಚರಣೆ ಹೊರಟ್ವಿ. ನಾವು ಕಾರ್ಯಾಚರಣೆ ನಡೆದಾಗ ನಾನು ಒಂದು ಜಸ್ಟ್ ಒಂದು 3-4 ಸೆಕೆಂಡ್ ಮುಂಚೆ ನನ್ನ ಬಾಡಿ ಗಾರ್ಡ್ ಆದಂಥ ಆರ್ಮಡ್ ಹೆಡ್ ಕಾನ್ಸ್ಟೇಬಲ್ ಪಾರ್ಟಿ ಬಣ್ಣಪ್ಪ ಅಂತಕ್ಕಂಥವರು JSR ಕೈದಿ ಬಟಾಲಿಯನ್ದವರು, ನಾನೇ ನಂಬರ್ 1 ಇದ್ದೆ. ಅವನು ಒಂದು 2-3 ಸೆಕೆಂಡ್ ಮುಂಚೆ ಜಿಗಿದು ಮುಂದೆ ಮುಂದೆ ಬಂದ. ಅದಾದ ಒಂದು 3-4 ಸೆಕೆಂಡಲ್ಲಿ ವೀರಪ್ಪನ ತಾಂಡದಿಂದ ಫೈರಿಂಗ್ ಆಗಿ ನಮ್ಮ ಪೊನ್ನಪ್ಪಗೆ ಎದೆಯಲ್ಲೇ ಗುಂಡು ಬಿದ್ದು ಸ್ಥಳದಲ್ಲೇ ಸತ್ತು ಹೋಗ್ಬಿಟ್ರು. ಆವಾಗ ನಾವೆಲ್ಲರೂ ಆಗಿಂದಾಗ ನಾವು ಲೈವ್ ಪೊಸಿಷನ್ ತೊಗೊಂಡು ಫೈರ್ ಮಾಡ್ತಾ ಇದ್ವಿ. ಆವಾಗ ನಾನೇ ಲೈವ್ ಪೊಸಿಷನ್ ತೊಗೊಂಡೆ. ಆದರೆ ನನ್ನ ಸಹೋದ್ಯೋಗಿಗಳು ನನ್ನ ಬಗ್ಗೆ ಎಷ್ಟು ಕಾಳಜಿ ವಹಿಸಿದ್ರು ಅಂದರೆ, ಮಾರ್ಕಿ ಅಂತ ಒಬ್ಬ ಸಬ್ ಇನ್ಸ್ಪೆಕ್ಟರ್ ನನ್ನ ಜೊತೆ ಇದ್ರು. ಅವತ್ತು ಅವರು ನನಗೆ ಯಾವ ರೀತಿ ಗುಂಡಿನ ಗಾಯ ಬೀಳಬಾರ್ದು ಅಂತ ತಿಳ್ಕೊಂಡು ನಾನು ಮಲ್ಕೊಂಡು ಅವ್ರು ನನ್ನದು ಮಲ್ಕೊಂಡು ಫೈರ್ ಮಾಡ್ತಿದ್ದ ಮೇಲೆ ನನ್ನ ಮೇಲೆ ಅವ್ರು ಮಲ್ಕೊಂಡ್ರು. ಆ ರೀತಿ ಹಲವಾರು ಘಟನೆಗಳಾಗಿದೆ ಈ ಒಂದು ಕಾರ್ಯಾಚರಣೆಯಲ್ಲಿ. ಹಲವಾರು ಬಾರಿ ನಾನು ಪ್ರಾಣ ಕಳ್ಕೋಬೇಕಾಗಿತ್ತು. ಈ ಬೀಳ್ವಾನ ಕುಸಿದಲ್ಲಿ ಆದಂತೆ ಇಲ್ಲೂ ಸಹಿತ ನಾವು ಹಲವಾರು ಬಾರಿ ಪ್ರಾಣಾಪಾಯಗಳನ್ನು ಎದುರಿಸಿದೆ. ಆದರೆ ನನ್ನ ಮುಂದೆ ಇದ್ದವರಿಗೆ ಗುಂಡು ಬಿದ್ದು ಸತ್ತೋಗ್ರು, ಒಬ್ಬರಿಗೆ ಇದ್ದವ್ರಿಗೆ ಗುಂಡು ಬಿದ್ದು ಸತ್ತೋಗ್ರು, ನನ್ನ ಹಿಂದೆ ಇದ್ದವರಿಗೆ ಗುಡ್ಡು ಬಿದ್ದು ಗಾಯಗಳಾದವು. ಆದರೆ ದೈವಾನುಗ್ರಹದಿಂದ ನಾನು ಯಾವ ಒಂದು ಇದರಲ್ಲೂ ಸಹಿತ ಗಾಯ ಆಗಲಿಲ್ಲ ಅಥವಾ ನನಗೆ ಪ್ರಾಣಕ್ಕೆ ಅಪಾಯ ಆಗಲಿಲ್ಲ. ನಾನು ಅಷ್ಟಮ ಕಮಿಷನರ್ ಆಗಿ ಗುಲ್ಬರ್ಗ ಜಿಲ್ಲೆಯಲ್ಲಿ ತರಬೇತಿಯಲ್ಲಿದ್ದಾಗ ನನ್ನ ಮಗಳು ವಿಜಯಲಕ್ಷ್ಮಿ ಅಲ್ಲಿ ಗುಲ್ಬರ್ಗದಲ್ಲಿ 1977 ಜುಲೈಯಲ್ಲಿ ಜನ್ಮ ತಾಳಿದ್ದು. ಅವಳು ಪಾಪ ನಾನು ಎಲ್ಲೆಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಅಲ್ಲೆಲ್ಲೆಲ್ಲ ಆಯಾ ಸ್ಕೂಲ್ಗಳಲ್ಲಿ ಅವಳು ಓದಿದಳು. ಆದರೆ ಏನಾಯಿತು ಅಂದರೆ ನನ್ನ ವೀರಪ್ಪನ ಕಾರ್ಯಾಚರಣೆ ನೋಡಿದಾಗ ಬಹಳಷ್ಟು ಜನ ಅಧಿಕಾರಿಗಳು ತಿಳ್ಕೊಂಡಂತೆ ನಮ್ಮ ಮನೆಯವ್ರಿಗೂ ಸಹಿತ ನಾನು ತಿರುಗಿ ಬರ್ತೀನಿ ಅಂತಕ್ಕಂಥ ವಿಶ್ವಾಸ ಇರಲಿಲ್ಲ. ಆವಾಗ ಅವಳು ಅದೇ PUC ಮುಗಿದಿತ್ತು. ಆಗ ಅವಳು MBBS ಮಾಡಬೇಕಂತ ಅವಳಿಗೆ ಭಾಳ ಆಸೆ ಇತ್ತು. ಆದರೆ MBBS ಮಾಡಲಿಕ್ಕೆ 5.5 ವರ್ಷ ಆಗುತ್ತೆ ಅಂತ ತಿಳ್ಕೊಂಡು ಅವಳು ಬೇಡ, ಅದು ನನಗೇನಾದರೂ ಅಪಾಯ ಆದರೆ ಅವಳು ಈ ನನಗೆ ನಡೀತ ನೋಡು ಜವಾಬ್ದಾರಿ ಬರ್ತದೆ ಅಂತ ಅವಳು ವರ್ಷದ ಕೋರ್ಸ್ ಅಂತ ತಿಳ್ಕೊಂಡು BE ಮಾಡಿದ್ಲು. BEಯಲ್ಲಿ ಅವಳು ಉತ್ತಮವಾದಂತ ಒಂದು ಬಹಳ ಅತ್ಯುತ್ತಮ ಮಾರ್ಕ್ಸ್ ತೆಗೆದುಕೊಂಡು ಪಾಸ್ ಆದ್ಲು. ಅದಾದ್ಮೇಲೆ ಅವಳೊಂದು ಸಾಫ್ಟ್ವೇರ್ ಕಂಪ್ನಿ ಸೇರಿದ್ಲು. ಆದರೆ ಅಲ್ಲಿ ಒಂದು 5-6 ದಿನ ಕೆಲಸ ಮಾಡಿದ ಮೇಲೆ ಪಾಪ ನನಗೆ ಈ ಕೆಲಸ ಆಗೋದಿಲ್ಲ, ಅದು 3 ಅಡಿ 4 ಅಡಿ ಇದರಲ್ಲಿ ಕೂತು ಕೆಲಸ ಮಾಡೋಕ್ಕಾಗಲ್ಲ, ನಾನು ಸಿವಿಲ್ ಸರ್ವಿಸ್ ಮಾಡ್ತೀನಿ ಅಂತ ಹೇಳಿದ್ಲು. ಆ ಪ್ರಕಾರಕ್ಕೆ ಸಿವಿಲ್ ಸರ್ವಿಸ್ ಪರೀಕ್ಷೆ ಕೂತರು. ಫಸ್ಟ್ ಟೈಮ್ ಅವಳಿಗೆ ಕಸ್ಟಮ್ಸ್ ಆ್ಯಂಡ್ ಎಕ್ಸೈಸಲ್ಲಿ ಪ್ರವೇಶವಾಗಿ ಅಪಾಯಿಂಟ್ಮೆಂಟ್ ಆಯಿತು. ಅದಾದಮೇಲೆ ಅವಳು ಇಲ್ಲ ಪಪ್ಪ ನಾನು ಇನ್ನೂ ಪ್ರಯತ್ನ ಮಾಡ್ತೀನಿ, ನಾನು IAS ಆಗ್ತೀನಿ ಅಂತ ಹೇಳಿದ್ಲು. ಆ ಪ್ರಕಾರ ನೆಕ್ಸ್ಟ್ ಇಯರ್ ಅವಳು IAS ಅಲ್ಲಿ ಪ್ರಥಮ ಬಾರಿಗೆ, ಯಾಕಂದರೆ IAS ಪರೀಕ್ಷೆ 1800 ಪ್ರಾರಂಭ ಆದಮೇಲೆ ದಕ್ಷಿಣ ಭಾರತದಿಂದ ಯಾವುದೇ ಒಬ್ಬ ಮಹಿಳೆ ಫಸ್ಟ್ ರ್ಯಾಂಕ್ ಬಂದಿದ್ದಿಲ್ಲ, ಕರ್ನಾಟಕದಿಂದ ಯಾರೇ ಗಂಡ್ಮಕ್ಕಳು ಹೆಣ್ಮಕ್ಕಳು ಫಸ್ಟ್ ರ್ಯಾಂಕ್ ಬಂದಿದ್ದಿಲ್ಲ. ಅವಳು ಉತ್ತಮ ರೀತಿಯಿಂದ ಅಭ್ಯಾಸ ಮಾಡಿ ಅವಳು ಇಡೀ ದೇಶಕ್ಕೆ ಫಸ್ಟ್ ರ್ಯಾಂಕ್ ತೆಗೆದುಕೊಂಡು ಪಾಸ್ ಆದ್ಲು. ಈಗ ಅವಳು ಉತ್ತಮವಾದಂಥ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ದಾಳೆ. ಅವರ ಯಜಮಾನರು ಸಹಿತ 2000 ಇಸ್ವಿಯಲ್ಲಿ IPS ಆಗಿದ್ದಾರೆ ಚಿಕ್ಕಮಗಳು. ಅವರು ಮಲ್ಲಿಕಾರ್ಜುನ ಪ್ರಸನ್ನ ಅಂತ ಭಾಳ ಸುಸಂಸ್ಕೃತ ವ್ಯಕ್ತಿ, ಉತ್ತಮ ಮಂತ್ರದಿಂದ ಬಂದವರು. ಅವರು ಸಹಿತ ಈಗ ಮುಂಬೈಯಲ್ಲಿ DCP ಆಗಿ ಕೆಲಸ ಮಾಡ್ತಾಯಿದ್ದಾವೆ. ನಮ್ಮ ಮಗಳು ಈಗ ಡೈರೆಕ್ಟರ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ನನ್ನ ಮಗ ಸಹಿತ ಅವನು ಅವಳ ಅಕ್ಕನ ಒಂದು ಮಾರ್ಗದರ್ಶನದಲ್ಲಿ 2005 ಇಸ್ವಿಯಲ್ಲಿ ಅವನು IPS ಆದ, ರಾಜಸ್ಥಾನದಲ್ಲಿದ್ದ. ಅವನು
ರಾಜಸ್ಥಾನದಲ್ಲಿಯೂ ಸಹಿತ ಅತಿ ಕಷ್ಟಮಯವಾದಂಥ ಕೆಲಸ ಪ್ರದೇಶಗಳಲ್ಲಿ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿದವನು. ಈ ಗುರ್ಜರ್ ಮೀನಾ ಗಲಾಟೆ ನಡೀತಾ ಇದ್ದಾಗ ಅವನು ದೌಸಾದಲ್ಲಿ ಎಸ್ ಪಿ ಆಗಿ, ಜೋನ್ಪುರದಲ್ಲಿ ಎಸ್ ಪಿ ಆಗಿ ಕೆಲಸ ಮಾಡಿದ್ದ. ಅವನ ಮದುವೆ ಆದಮೇಲೆ ಅವನ ಮದುವೆ ಆದಂಥವರು ಅವರು ಸೋಲಾಪುರದವರು, ಐ ಎ ಎಸ್ ಅಧಿಕಾರಿ 2008 ಬ್ಯಾಚ್ ಅವರು ರೋಹಿಣಿ ಅಂತ, ಅವರು ತಮಿಳುನಾಡು ಕ್ಯಾಡ್ರಿ ಇದ್ದಿದ್ದರಿಂದ ಇವನು ಈ ತಮಿಳುನಾಡು ಕ್ಯಾಡ್ರಿಗೆ ಬಂದಿದ್ದಾನೆ. 1 ವರ್ಷಗಳ ಕಾಲ ಮದ್ರಾಸಲ್ಲಿ ಡೆಪ್ಟಿ ಕಮಿಷನರ್ ಆಫ್ ಪೊಲೀಸ್ ಟ್ರಾಫಿಕ್ ಅಂತ ಕೆಲಸ ಮಾಡಿ ಈಗ ಅವನು ತಮಿಳುನಾಡು ವೆಲೆಯಲ್ಲಿ ಎಸ್ ಪಿ ಐ ಕೆಲಸ ಮಾಡ್ತಾ ಇದ್ದಾನೆ. ನಮ್ಮ ಸೊಸೆಯಲ್ಲಿ ಅಸಿಸ್ಟೆಂಟ್ ಕಲೆಕ್ಟರ್ ಆಗಿ ತಿಂಡಿವ ನಮ್ಮ ಸಬ್ ಡಿವಿಷನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಒಂದು ಕುಟುಂಬದ ವಿಷಯದಲ್ಲಿ ನಾನು ಭಾಳ ಸುದೈವಿದ್ದೀನಿ. ಯಾಕಂದರೆ ನಾನು ನನ್ನ ಮಕ್ಕಳಿಗೆ ಹೆಚ್ಚು ತಿಳಿಸ್ತಿದ್ರು ಸಹಿತ ನಾನು ಯಾವ ರೀತಿ ಕೆಲಸ ಮಾಡಿದೆ, ಯಾವ ರೀತಿ ಸಮಾಜದ ಜೊತೆ ನಡ್ಕೊಂಡು ಹೋದೆ, ಯಾವ ಜೊತೆ ಸರ್ಕಾರದ ಜೊತೆ ನಡ್ಕೊಂಡು ಹೋದೆ, ಯಾರ ಜೊತೆ ಬಂಧು ಮಿತ್ರರ ಜೊತೆ ನಡ್ಕೊಂಡು ಹೋದೆ, ಅದನ್ನು ನೋಡಿ ಅವರು ನಮ್ಮ ಮಕ್ಕಳು ಒಂದು ಉತ್ತಮವಾದಂತಹ ಒಂದು ಸಂಸ್ಕಾರವನ್ನು ಪಡೆದಿದ್ದಾರೆ. ಜುಲೈ 2008 ಈಗ ಪೊಲೀಸ್ ಕಮಿಷನರ್ ಆಗಿ ನನ್ನನ್ನು ನಿಯುಕ್ತಿಗೊಳಿಸಿದ್ದಾರೆ. ಪೊಲೀಸ್ ಕಮಿಷನರ್ ಆದಮೇಲೆ ನಾನು ಈ ಭೂಮಿಗೆ ಸಂಬಂಧಪಟ್ಟಂತಹ, ಕಟ್ಟಡಗಳಿಗೆ ಸಂಬಂಧಪಟ್ಟಂತಹ ವ್ಯಾಜ್ಯಗಳಿಗೆ ಪೊಲೀಸರು ತೆಗೆದುಕೊಳ್ಳಬೇಕಾದಂತಹ ನಿರ್ದಿಷ್ಟವಾದಂತಹ ಕ್ರಮಗಳ ಬಗ್ಗೆ ಮಾರ್ಗದರ್ಶಕ ಸೂತ್ರಗಳನ್ನು ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ಮತ್ತು ರೂಲ್ಸು ಮತ್ತು ಕರ್ನಾಟಕ ಮುನ್ಸಿಪಾಲಿಟೀಸ್ ಆ್ಯಕ್ಟ್ ಮತ್ತು ರೂಲ್ಸ್ ಪ್ರಕಾರ ಏನೇನು ಮಾಡಬೇಕು ಅಂತಕ್ಕಂಥದ್ದನ್ನು ನಿರ್ದಿಷ್ಟವಾದಂಥ ಸೂಚನೆಗಳನ್ನು ನೀಡಿ ಈ ಪೊಲೀಸ್ ಠಾಣೆಗಳು ಭೂ ವ್ಯವಹಾರಗಳನ್ನು ಸೆಟಲ್ ಮಾಡ್ತಕ್ಕಂಥ ಕೇಂದ್ರಗಳಾಗಿ ಇದ್ದಾವೆ ಅಂತಕ್ಕಂಥ ಒಂದು ಅಪಾದನೆ ಇತ್ತು. ಆ ಅಪಾದನೆಯನ್ನು ಸಂಪೂರ್ಣವಾಗಿ ದೂರ ಮಾಡುವ ವಿಷಯದಲ್ಲಿ ಈ ಮಾರ್ಗದರ್ಶಿ ಸೂತ್ರಗಳನ್ನು ಜಾರಿ ಮಾಡಿ ಯಶಸ್ವಿಯಾಗಿದ್ದೀವಿ ಅಂತ ನಾನು ಹೇಳಲಿಕ್ಕೆ ಸಂತೋಷಪಡ್ತೀನಿ. ಇಲ್ಲಿವರೆಗೆ ಬಂದಂಥ ದಾರಿ, ಆದರೆ ಇನ್ನೂ ಮಾಡಬೇಕಾದದ್ದು ಭಾಳ ಇದೆ. ಈಗ ನಾವು ಸಮಾಜ ನನಗೆ ಭಾಳ ಹೆಚ್ಚಿನ ಪ್ರೀತಿ, ವಿಶ್ವಾಸ ಮತ್ತು ಗೌರವವನ್ನು ಕೊಟ್ಟಿದೆ. ಅವರ ಋಣವನ್ನು ತೀರಿಸ್ತಕ್ಕಂಥದ್ದು ನನಗೆ ಮತ್ತು ನನ್ನ ಕುಟುಂಬವರ್ಗದವರ ಕರ್ತವ್ಯ. ಇನ್ನುಳಿದ ಅವಧಿಯಲ್ಲಿಯೂ ಸಹಿತ ಸೇವೆಯಲ್ಲಿರ್ಬೋದು, ಹೊರಗಡೆ ಇರ್ಬೋದು, ನಮ್ಮ ಶಕ್ತಿ ಮೀರಿ ನಾನು ನನ್ನ ದೇಶಕ್ಕೆ ರಾಜ್ಯಕ್ಕೆ ಒಳ್ಳೆಯದನ್ನು ಮಾಡಬೇಕು ಮತ್ತು ಜನರ ಸೇವೆ ಮಾಡಬೇಕು ಮತ್ತು ಜನರಿಗೆ ಒಳ್ಳೆಯದನ್ನು ಮಾಡಬೇಕು ಮತ್ತು ನಮ್ಮ ರಾಷ್ಟ್ರ ರಾಜ್ಯ ಸುಭದ್ರವಾಗಿ ನಿಲ್ಲುವಂಗೆ ನನ್ನ ಕೈಲಾದಂಥ ಅಳಿಲ್ ಸೇವೆ ಮಾಡತಕ್ಕಂಥ ಆಸೆ ಇದೆ. ಆದರೆ ಅದಕ್ಕೆ ಯಾವ ರೀತಿ ದೇವರು ಅವಕಾಶ ಕೊಡ್ತಾರೆ ನೋಡಿಕೊಂಡು ಅದನ್ನು ನಾನು ಮಾಡಲಿಕ್ಕೆ ಕಟಿಬದ್ಧನಾಗಿದ್ದೇನೆ ಮತ್ತು ಸಮಾಜದ ಋಣವನ್ನು ಶಕ್ತಿ ಮೀರಿ ತೀರಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ದೃಢವಾದಂಥ ನಿರ್ಧಾರವನ್ನು ಹೊಂದಿದ್ದೀನಿ. ಆದರೆ ನಾನು ಏನೇ ಪ್ರಯತ್ನ ಮಾಡಿದರೂ, ಎಷ್ಟೇ ಸೇವೆ ಮಾಡಿದರೂ, ಎಷ್ಟೇ ತ್ಯಾಗ ಮಾಡಿದರೂ ಸಮಾಜ ಮತ್ತು ದೇಶದ ಋಣವನ್ನು ಸಂಪೂರ್ಣವಾಗಿ ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಸಹಿತ ನಾನು ಮನಗಂಡಿದ್ದೇನೆ.